ಬಾಕಿ ಬಿಲ್ ಪಾವತಿಗೆ ಆಗ್ರಹಿಸಿ ಸೆಪ್ಟೆಂಬರ್ 20ರಂದು ಕೃಷ್ಣಾ ಸಕ್ಕರೆ ಕಾರ್ಖಾನೆ ಮುತ್ತಿಗೆ ಶಶಿಕಾಂತ್ ಪಡಸಲಿಕಿ. ರೈತರ ಬಾಕಿ ಬಿಲ್ ಪಾವತಿಗೆ ಗಡುವು ನೀಡಿ ಬಾಕಿ ಬಿಲ್ಲನ್ನು ಪಾವತಿಸಿ ಎಂದು ನಮ್ಮ ಸಂಘದ ವತಿಯಿಂದ ಹಲವಾರು ಬಾರಿ ಮನವಿ ಮಾಡಿದರೂ ಸಹ ಇಲ್ಲಿಯವರೆಗೂ ಕಾರ್ಖಾನೆಯವರಿಂದ ಯಾವುದೇ ರೀತಿಯ ಸ್ಪಂದನೆ ಬಂದಿಲ್ಲ. ಅದಕ್ಕಾಗಿ ರೈತರ ಹಿತಕ್ಕಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಅಥಣಿ ಘಟಕದ ವತಿಯಿಂದ ಸೆಪ್ಟೆಂಬರ್ 20ರಂದು ಕೃಷ್ಣಾ ಸಕ್ಕರೆ ಕಾರ್ಖಾನೆ ಮುತ್ತಿಗೆ ಹಾಕಿ ಬೃಹತ್ ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ರಾಜ್ಯ ರೈತ ಸಂಘದ ಗೌರವ ಅಧ್ಯಕ್ಷ ಶಶಿಕಾಂತ್ ಪಡಸಲ್ಗೆ ಹೇಳಿದರು. ಅವರು ಸ್ಥಳೀಯ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ನಮ್ಮದೇ ಸಹಕಾರಿ ರೈತರ ಫ್ಯಾಕ್ಟರಿಯಾದ ಕೃಷ್ಣಾ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿಯವರು ರೈತರು ಪೂರೈಸಿದ ಕಬ್ಬಿಗೆ 2018-19 ಸಾಲಿನಲ್ಲಿ 300 ರೂಪಾಯಿ, 2020-21 ಸಾಲಿನಲ್ಲಿ 700 ಬಾಕಿ ಹಣ ಪಾವತಿಸಿಲ್ಲ ಹಾಗೂ 2021-22 ಸಾಲಿನಲ್ಲಿ ಪ್ರಾರಂಭದ ಮುಂಚಿತವಾಗಿ ದರ ನಿಗದಿ, ಸಕ್ಕರೆ ಪ್ರಮಾಣ ಹೆಚ್ಚಳ, ಷೇರುಗಳ ಹೆಚ್ಚಳ ಮಾಡಲು ಆಗ್ರಹಿಸಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಾಗುವುದು ಎಂದರು. ಜಿಲ್ಲೆಯ ಸಾವಿರಾರು ರೈತರು ಸೇರಿಕೊಂಡು ಸೆಪ್ಟೆಂಬರ್ 20ರಂದು ದರೂರದ ಜೋಗಪ್ಪನ ಗುಡಿ ವೃತ್ತದಿಂದ ಕಾರ್ಖಾನೆಯ ಗೇಟಿನವರೆಗೆ ಬೃಹತ್ ಪ್ರತಿಭಟನೆ ಮಾಡಿ ಕಾರ್ಖಾನೆಯನ್ನು ಮುತ್ತಿಗೆ ಹಾಕುವುದಾಗಿ ನಿರ್ಧಾರ ಮಾಡಿದ್ದೇವೆ ಎಂದು ತಿಳಿಸಿದರು. ನಂತರದಲ್ಲಿ ಎಂಸಿ ತಾಂಬೋಳಿ ಹಾಗೂ ಎಬಿ ಹಳ್ಳೂರವರು ಪ್ರತಿಭಟನೆಯ ಕುರಿತು ಮಾಹಿತಿ ನೀಡಿ ಎಲ್ಲ ರೈತರು ಪಾಲ್ಗೊಳ್ಳಿ ಎಂದು ಕರೆ ನೀಡಿದರು. ಈ ವೇಳೆ ಪ್ರಕಾಶ್ ಪೂಜಾರಿ, ರಾವಸಾಬ್ ಜಗರತಾಪ, ಪ್ರಕಾಶ್ ಪೂಜಾರಿ, ಡಿಎಂ ನಾಯ್ಕ್, ಗೋಪಾಲ್ ಮಿಸ್ಸಾಳ್, ರಾವಸಾಬ್ ಕೋಳಿ, ದಶರಥ್ ನಾಯ್ಕ್ ಸೇರಿದಂತೆ ಹಲವು ರೈತರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಅಥಣಿ ತಾಲೂಕು ಘಟಕದ ವತಿಯಿಂದ ನಾವು ಈಗಾಗಲೇ 2-3 ಸಾರಿ ತಾಲೂಕಿನೊಳಗೆ ಮೀಟಿಂಗ್ ಕೂಡಿದ್ದೀವಿ. ನಮ್ಮದೇ ಫ್ಯಾಕ್ಟ್ರಿ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ 2018-19 ಬಿಲ್ ಕೊಡಬೇಕು ಮತ್ತು ಪ್ರೆಸೆಂಟ್ ಈ ವರ್ಷದ್ದು ಕೂಡ ಬಿಲ್ ಕೊಡಬೇಕಾಗಿತ್ತು. ಅವರು ನಾವು ಒಂದು ತಿಂಗಳ ಅವಕಾಶವನ್ನು ಅವ್ರಿಗೆ ಕೊಟ್ಟಿದ್ದೀವಿ, ಬಿಲ್ ಕೊಟ್ಟರೆ ನಾವೇನು ಹೋರಾಟ ಮಾಡೋದಿಲ್ಲ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದೀವಿ. ಅವರೇನು ಫ್ಯಾಕ್ಟ್ರಿ ಅಧ್ಯಕ್ಷರಾಗಲಿ ಮೆಂಬರ್ ಆಗಲಿ ಯಾರೂ ಕೂಡ ರೈತ ಸಂಘಟನೆಯನ್ನು ಸಂಪರ್ಕ ಮಾಡಲಿಲ್ಲ, ಯಾವುದೋ ಒಂದು ಸ್ಟೇಟ್ಮೆಂಟು ಕೊಡಲಿಲ್ಲ. ಅವರು ನಾವು ಹೋದ ತಿಂಗಳ 6ನೇ ತಾರೀಕು ಮುತ್ತಿಗೆ ಫ್ಯಾಕ್ಟ್ರಿಗೆ ಹಾಕಬೇಕಂತೇಳಿ ಘೋಷಣೆ ಮಾಡಿದ್ದೀವಿ, ಎಲ್ಲ ಅಧಿಕಾರಿ ವರ್ಗಕ್ಕೂ ತಿಳಿಸಿದ್ದೀವಿ. ಆದರೆ ವಿಧಿ ನಿಶ್ಚಿತ ಅಂದಂಗೆ ಆಗ್ತದೆ, ಪ್ರವಾಹ ಬಂತು, ಹಿಂಗಾಗಿ ಹೋರಾಟವನ್ನು ನಾವು ಮಾಡಲಿಲ್ಲ. ಈಗಾಗಲೇ ನಾವು ತಾಲೂಕು ಘಟಕದ ವತಿಯಿಂದ ಘೋಷಣೆ ಮಾಡಿದ್ದೀವಿ, ಇದೇ 20ನೇ ತಾರೀಕು ದರೂರ್ ಜೋಗಪ್ಪನಗುಡಿಯಿಂದ ಫ್ಯಾಕ್ಟ್ರಿವರೆಗೆ ಬೃಹತ್ ಪ್ರತಿಭಟನಾ ರ್ಯಾಲಿ ಅದ ಮತ್ತು ಫ್ಯಾಕ್ಟ್ರಿ ಮುಂದೆ ಮುತ್ತಿಗೆ ಹಾಕ್ತಕ್ಕಂಥ ಒಂದು ಘೋಷಣೆಯನ್ನು ಈಗಾಗಲೇ ನಾವು ಕೊಟ್ಟಿದ್ದೀವಿ. ಅಷ್ಟರೊಳಗೆ ಫ್ಯಾಕ್ಟ್ರಿಯವರು ಅಧ್ಯಕ್ಷರಾಗಿರ್ಬೋದು, ಯಾವುದೋ ಮೆಂಬರ್ ಆಗಿರ್ಬೋದು, ಬಂದು ನಾವು ಎಲ್ಲ ಬಿಲ್ಲನ್ನು ಪೇಡ್ ಮಾಡ್ತೀವಿ ಅಂತ ಏನಾದರೂ ನಾವು ಘೋಷಣೆಯನ್ನು ಅವ್ರು ಮಾಡಿದರೆ ನಾವು ಹೋರಾಟವನ್ನು ಮಾಡೋದಿಲ್ಲ. ಅಕಸ್ಮಾತಾಗಿ ಅಷ್ಟರೊಳಗೆ ಮಾಡದಿದ್ದರೆ ನಾವು ಹೋರಾಟಂತೂ ನಿರ್ದಿಷ್ಟವಾಗಿ ಈಗಾಗಲೇ ಘೋಷಣೆ ಮಾಡಿದ್ದೀವಿ. ಏನು ಬಿಲ್ಲನ್ನು ಕೊಡಬೇಕಾಗಿತ್ತು ಒಂದು ತಿಂಗಳ ಅವಕಾಶ ಕೊಟ್ಟರು ಅವ್ರು ಯಾವುದೇ ಒಂದು ಭಾವನೆಯನ್ನು ರೈತರಿಗೆ ಸ್ಪಂದನೆ ಮಾಡಿಲ್ಲ. ಅದಕ್ಕಾಗಿ ನಾವು ಘೋಷಣೆ ಮಾಡ್ತಾ ಇದ್ವಿ, ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ರೈತರು ಭಾಗವಹಿಸ್ತಾ ಇದ್ದಾರೆ, ಬೃಹತ್ ಪ್ರಮಾಣದ ಪ್ರತಿಭಟನೆ ಆಗ್ತದೆ, ಮುಂದೆ ಆಗ್ತಕ್ಕಂಥ ಅನಾಹುತಗಳಿಗೆ ತಾವು ಕಾರಣೀಭೂತರಾಗಬಾರ್ದು. ಅಷ್ಟು ಘಟನೆ ಸ್ಪಂದನೆ ಮಾಡಿ ಬಿಲ್ಲನ್ನು ಕೊಡ್ತೀವಿ ಅಂತ ಏನಾದರೂ ಘೋಷಣೆ ಮಾಡಿದರೆ ನಾವು ಹೋರಾಟವನ್ನು ಮಾಡೋದಿಲ್ಲ. ಅಲ್ಲಿವರೆಗೂ ತಮಗೆ ಸೌಜನ್ಯಯುತವಾಗಿ ನಾವು ಒಂದು ಅವಕಾಶವನ್ನು ಕೊಟ್ಟಿದ್ದೀವಿ, ತಾವು ಎಚ್ಚರಗೊಳ್ಳ್ರಿ, ಎಚ್ಚರಗೊಳ್ಳದೆ ಇದ್ರೆ ಪ್ರತಿಭಟನೆ ಅಂತೂ ಕಾಯಮಾಗ್ತದೆ ಅಂಥೇಳಿ ಈ ಮೂಲಕ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ. ಏನಪ್ಪಾ ಅಂತಂದ್ರೆ ಅಥಣಿ ತಾಲೂಕಿನ ಕೃಷ್ಣಾ ಸಕ್ಕರೆ ಕಾರ್ಖಾನೆಯ ನಾವೊಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಯಾವ ತಾರೀಕಪ್ಪ ಅಂತಂದ್ರೆ 20ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ದರೂರದಿಂದ ಜೋಗಪ್ಪನ ಗುಡಿಯಿಂದ ನಮ್ಮ ಕೃಷ್ಣಾ ಸಕ್ಕರೆ ಕಾರ್ಖಾನೆ ತಕ್ಕ ಒಂದು ರೈಲಿ ಮುಖಾಂತರನ ಆ ಕಾರ್ಖಾನೆಗೆ ಮುತ್ತಿಗೆ ಹಾಕುವಂಥ ಒಂದು ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೀವಿ. ಯಾಕಪ್ಪ ಅಂತಂದ್ರೆ 18-19 ಒಂದು ರೈತರ ಬಿಲ್ ತಾವು ಕೊಡ್ತಕ್ಕಂಥದ 325 ರೂಪಾಯಿಯನ್ನು ತಾವು ಕೊಡಬೇಕು. ಎಲ್ಲ ಫ್ಯಾಕ್ಟ್ರಿಯವರು ಲೆಕ್ಕ ನೋಡ ತಾವು 325 ಕೊಡಬೇಕು, ಅದಕ್ಕೆ ತಾವಾಗೇ ಘೋಷಣೆ ಮಾಡ್ಯಾರ 200 ರೂಪಾಯಿ ಅಂತೇಳಿ. ಅದಕ್ಕೆ ಅದು ಸುದು ಕಣ್ಣು ಇಲ್ಲಿವರೆಗೆ ಇಲ್ಲ, ಸುಮಾರು 2-3 ವರ್ಷ ಚಾಲೂ ಆಯಿತು. ಅದಕ್ಕೆ ಅದನ್ನು ನಮಗೆ ತಕ್ಷಣ ಬಿಲ್ ಕೊಡಬೇಕಂತ ಹೇಳ್ಕಿರಿಂದ ಆ ಫ್ಯಾಕ್ಟ್ರಿಗೆ ನಾವೊಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಅದ್ರ ಜೊತೆ ಈಗೇನು ಹಾಸನ 20-21 ಸಾಲಿನಲ್ಲಿರ್ತಕ್ಕಂಥ ಏನು 2500 ರೂಪಾಯಿಯನ್ನು ಈಗ ಹಾಕ್ಯಾರು, ಕೆಲವೊಂದು ಫ್ಯಾಕ್ಟ್ರಿಯವರ 2700 ರೂಪಾಯಿಯನ್ನು ಹಾಕ್ಯಾರು, ಇವರು 200 ರೂಪಾಯಿ ಅದನ್ನು ಸುದಕನ 200 ರೂಪಾಯಿಯನ್ನು ಅದನ್ನು ಕೊಡಬೇಕಂತ ಹೇಳ್ಕೇರಿ ನಮ್ಮದು ಒತ್ತಾಯ ಐತಿ. ಅದಕ್ಕೆ ದಯಮಾಡಿ ಏನು ನಮ್ಮ ಅಥಣಿ ತಾಲೂಕಲ್ಲಿರ್ತಕ್ಕಂಥ ಎಲ್ಲ ರೈತ ಬಂದವ್ರಿಗೆ ಏನು ತಿಳಿಸಿದಪ್ಪ ಅಂತಂದ್ರೆ ಇಲ್ಲಿ ಯಾವುದು ಒಂದು ಪಕ್ಷ ಇಲ್ಲ, ಯಾವುದೂ ಇಲ್ಲ, ಜಾತ್ಯತೀತವಾಗಿ ನಾವೊಂದು ರೈತರ ಫ್ಯಾಕ್ಟ್ರಿ ಐತಿ. ಇದನ್ನು ನಾವೆಲ್ಲರೂ ಕೂಡಿ ಆ ಫ್ಯಾಕ್ಟ್ರಿನೂ ಉಳಿಬೇಕು, ಅದ್ರ ಜೊತೆ ರೈತರು ಉಳಿಬೇಕು, ಅದ್ರ ಜೊತೆ ಕಾರ್ಮಿಕರು ಉಳಿಬೇಕು ಅಂತ ಹೇಳ್ಕೇರಿಂದ ಇದೊಂದು ಕಾರ್ಯಕ್ರಮ ತೊಗೊಂಡಿದೀವಿ. ಅದಕ್ಕೆ ತಾವು ಏನು ಫ್ಯಾಕ್ಟ್ರಿಯಲ್ಲಿ ನಡೆಸ್ತಕ್ಕಂಥ ಏನು ಆಡಳಿತ ಮಂಡಳಿ ಐತಿ, ತಾವು ಬಂದು ನಿಮ್ಮನ್ನ ಎಲ್ಲ ನಾವು ರೈತರನ್ನು ಕೂಡಿಕೆರಿಂದ ಅಲ್ಲಿ ಒಂದು ಫ್ಯಾಕ್ಟ್ರಿ ನಡೆಸಕ್ಕನ್ನ
ತಾವಿಗೆ ತಮಗೆ ನಾವು ಆಡಳಿತ ಮಂಡಳ ಮಾಡಿದೀವು ಅದಕ್ಕೆ ಸರಿಯಾಗಿ ಬಂದ ಆ ಈ ಪ್ರಕ್ರಿಯೆ ಯಾವ ಪೊಸಿಷನ್ ದಾಗ ಐತಿ ಅಂತಕಂತದ ತಾವು ತಿಳಿಸಬೇಕು ಅದರ ಜೊತೆ ರೈತರಿಗೆ 29/2021 ಸೋಮವಾರ ಒಂದು ಕೃಷ್ಣ ಸಕ್ಕರೆ ಸಕ್ಕರೆ ಕಾರ್ಖಾನೆಗೆ ಒಂದ ರೈತರ ಮುತ್ತಿಗೆ ಯಾಕಪ್ಪ ಅಂದ್ರೆ 2018-19 ಸಾಲಿನ ಒಂದು 325 ರೂಪಾಯಿ ಬಿಲ್ ಕೊಟ್ಟಿತ್ತು ಅದನ್ನ ಬಿಲ್ ಕೊಟ್ಟಿಲ್ಲ ಆಮೇಲೆ 2021 ಸಾಲಿನೊಳಗೆ ಒಂದು 200 ರೂಪಾಯಿ ಕೊಡಬೇಕಾಗಿತ್ತು ಅದನ್ನು ಇನ್ನೂ ಕೊಟ್ಟಿಲ್ಲ ಆಮೇಲೆ ಈಗ ಮುಂದೆ ಕಾರ್ಖಾನೆ ಚಾಲು ಮಾಡಬೇಕಾಗಿದ್ದು ಒಂದು ಬಿಲ್ ಘೋಷಣೆ ಮಾಡಿ ಚಾಲು ಮಾಡಬೇಕು ಅಂತ ಉದ್ದೇಶದಿಂದ ಈಗ ನಾವು ಒಂದು ಮುತ್ತಿಗೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಯಾಕಪ್ಪ ಅಂದ್ರೆ ಇದು 2018 ರಲ್ಲಿ ಎಲೆಕ್ಷನ್ ಗೆ ಪೂರ್ವದಲ್ಲಿ ಏನು ನಮ್ಮ ಕಾರ್ಖಾನೆ ನಡೆಯುತ್ತೆ ಅದು ನಮ್ಮದೇ ಸಹಕಾರಿ ಸಕ್ಕರೆ ಕಾರ್ಖಾನೆ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಕರ್ನಾಟಕದಲ್ಲಿ ನಂಬರ್ 1 ಫ್ಯಾಕ್ಟರಿ ಅನ್ನುವಂತದ ನಂಬರ್ 1 ಕಾರ್ಖಾನೆ ಅನ್ನುವಂತದ ಮತ್ತು ಬಿಲ್ ತಗೊಳ್ಳುವಲ್ಲಿ ರೈತರ ಕಬ್ಬ ನುರಿಸುವಲ್ಲಿ ಮತ್ತು ರಿಕವರಿಯಲ್ಲಿ ನಂಬರ್ 1 ಇತ್ತು ತದನಂತರ 2018 ರದ ಒಂದು ಏನು ಎಲೆಕ್ಷನ್ ಆಯಿತು ಅದರ ಬಳಿಕ ಏನು ನಮ್ಮ ಸಕ್ಕರೆ ಕಾರ್ಖಾನೆ ಲಾಸ್ ನ್ಯಾಗ ಐತ ಅಂತ ಇನ್ನ ಎರಡು ಎಜಿಎಂ ಗಳನ್ನ ದಾಟಿ ಹೋದ್ರು ದಾಟಿ ಹೋದ್ರು ಆದ್ರೂ ನಮ್ಮ ಸಕ್ಕರೆ ಕಾರ್ಖಾನೆ ಇನ್ನ ನಮ್ಮ ಹತ್ತಿರಕ್ಕೆ ಬಂದಿಲ್ಲ ಅದು ರಿಕವರಿ ಒಳಗೆ ಬಂದಿಲ್ಲ ಅಂತ ಹೇಳಿ ಈಗ ನಮಗೆ ಬಿಲ್ ಕೊಟ್ಟಿಲ್ಲ ಅವರು ಯಾಕೆ ಹಿಂಗಾಯ್ತು ಅನ್ನುವಂಥ ಪ್ರಶ್ನೆ ನಮಗೆ ಅದ್ರ ಸಲುವಾಗಿ ನಾಳೆ 20ಕ್ಕೆ ಏನು ನಾವು ಹೋರಾಟ ಚಳವಳಿಯನ್ನು ತೊಗೊಂಡಿದ್ವು ದರೂರಿಂದ ಕಾರ್ಖಾನೆವರಿಗೆ ಏನೋ ಒಂದು ರ್ಯಾಲಿ ಮುಖಾಂತರ ಒಂದು ಚಳವಳಿ ಮುಖಾಂತರ ಬಂದು ಅವರಿಗೆ ಒಂದು ಕಾರ್ಖಾನೆ ಮಾಲೀಕರಿಗೆ ಕಾರ್ಖಾನೆ ಮಂಡಳಿಯವರಿಗೆ ಪ್ರಶ್ನೆ ಮಾಡಿ ಅದರ ಪರಿಹಾರನ ಕಂಡುಕೊಳ್ಳುವಂಥ ಉದ್ದೇಶದಿಂದ ಈ ಚಳವಳಿಯನ್ನು ನಾವು ಹಮ್ಮಿಕೊಂಡಿದ್ದು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಲಕ್ಷ್ಮಣ್ ಕೋಳಿ, ಎಂ2ಟಿವಿ ನ್ಯೂಸ್, ಅಥಣಿ.